ನಮಃ ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕು ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಐಕಾನ್ ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರೇ ಫೆಬ್ರವರಿ ಹದಿನೈದು ಹದಿನಾರನೇ ತಾರೀಕು ಬರ್ತಾ ಇರುವಂತಹ ಈ ಹುಣ್ಣಿಮೆಯ ದಿನದಂದು ಒಂದು ರೂಪಾಯಿ ನಾಣ್ಯವನ್ನ ಉಪಯೋಗಿಸಿ ಈ ವಿಧದಂತಹ ಪರಿಹಾರವನ್ನ ನೀವೇನಾದ್ರೂ ಮಾಡ್ಕೊಂಡಿದ್ದೆ ಆದ್ರೆ ನಿಮ್ಗೆ ಕೋಟ್ಯಾಧಿಪತಿಗಳಾಗುವಂತಹ ಯೋಗ ಫಲಗಳು ಸಿದ್ಧಿ ಆಗ್ತಾ ಹೋಗ್ತದೆ ನಿಮಗಿರುವಂತಹ ಆರ್ಥಿಕಪುರದಂತಹ ಕಷ್ಟಗಳೇನೆ ಇದ್ರು ಕೂಡ ಆರ್ಥಿಕ ಪರದಂತಹ ಸಮಸ್ಯೆಗಳೇನೆ ಇದ್ರು ಕೂಡ ಸಮಸ್ಯೆಗಳಿಂದ ನೀವು ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಾ ಹೋಗ್ತದೆ ಹಾಗಾದ್ರೆ ಆ ಒಂದು ರೂಪಾಯಿ ನಾಣ್ಯವನ್ನ ಉಪಯೋಗಿಸಿ ಮಾಡ್ಕೊಳ್ಬಹುದಾದಂತಹ ಆ ಪರಿಹಾರವನ್ನ ಹೇಗೆ ಮಾಡ್ಕೊಳ್ಬಹುದು ಯಾವ ವಿಧಾನವಾಗಿ ಮಾಡ್ಕೊಳ್ಳೋದ್ರಿಂದಾಗಿ ನಮಗೆ ಅಭಿವೃದ್ಧಿಗಳಾಗ್ತಾ ಹೋಗ್ತದೆ ಅನ್ನುವಂತಹ ಮಾಹಿತಿಗಳ ಬಗ್ಗೆ ಇವತ್ತಿನ ಬಿಡುತ್ತೆ ತಿಳ್ಕೊಳ್ಳೋಣ ವೀಕ್ಷಕರೇ ಪ್ರತಿಯೊಬ್ಬರು ಕೂಡ ನಾವು ಕೂಡ ಹಣ ಸಂಪಾದನೆಯನ್ನ ಮಾಡಬೇಕು ಲಕ್ಷ್ಮೀ ಪುತ್ರರಾಗಬೇಕು ಐಶ್ವರ್ಯವಂತರಾಗ್ಬೇಕು ಧನವಂತರಾಗಬೇಕು ಕೋಟ್ಯಾಧೀಶ್ವರರಾಗಬೇಕು ಅನ್ನೋಂತ ಆಸೆ ಇರ್ತದೆ ಆದ್ರೆ ಎಲ್ಲರೂ ಕೂಡ ಅದು ಆಗಲಿಕ್ಕೆ ಸಾಧ್ಯವಾಗೋದಿಲ್ಲ ಹಾಗಾಗಿ ಆ ಒಂದು ದೇವರ ಅನುಗ್ರಹ ಹಾಗೂ ನಮ್ಮ ಅದೃಷ್ಟಗಳು ಕೂಡ ನಮ್ಮ ಹಣೆ ಬರಹ ಅನ್ನುವಂಥದ್ದು ಕೂಡ ಎಲ್ಲ ಕೂಡ ಕೂಡ ಬಂದ್ರೆ ಅದೆಲ್ಲ ಆಗುವಂಥದ್ದು ಹಾಗಾಗಿ ನಮ್ಮ ಶಕ್ತಿ ನಮ್ಮ ಸಾಮರ್ಥ್ಯಕ್ಕೆ ಕೂಡ ಮೀರಿದಂತಹ ಮಟ್ಟಕ್ಕೆ ಏರ್ಬೇಕು ಅಂದ್ರೆ ಅದೃಷ್ಟ ಬೇಕು ಆ ಅದೃಷ್ಟವನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ಕೆಲವೊಂದು ಪುಣ್ಯ ಕಾರ್ಯಗಳನ್ನ ನಾವು ಮಾಡ್ಬೇಕಾಗತ್ತೆ ನಮಗಿರುವಂತಹ ಪಾಪಕರ್ಮಗಳೆಲ್ಲ ಅಲ್ವಾ ನಾವು ಆ ಸ್ಥಾನಕ್ಕೆ ಹೋಗಕ್ಕೆ ಸಾಧ್ಯ ಹಾಗಾಗಿ ಆ ಪಾಪಕರ್ಮಗಳೆಲ್ಲ ಬೇಗ ಕಳಿಲಿ ಅಂತ ಹೇಳಿ ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಹೋಗ್ಬೇಕು ಅಂತ ನಮ್ಮ ಹಿರಿಯರು ಹೇಳ್ತಾ ಇರ್ತಾರೆ ಹಿರಿಯರು ಹೇಳಿದಂತಹ ಮಾತುಗಳು ಎಷ್ಟೋ ನೂರಕ್ಕೆ ನೂರು ಪರ್ಸೆಂಟ್ ಅಷ್ಟು ಸತ್ಯವೋ ಆ ಈ ಸತ್ಯ ಕಾಲದಲ್ಲೂ ಕೂಡ ಅದು ಸತ್ಯವಾಗಿರ್ತದೆ ಹಾಗಾಗಿ ಈ ಕಲಿಯುಗದಲ್ಲೂ ಕೂಡ ನೀವು ಮಾಡ್ಕೋಬೇಕಾದಂತಹ ಒಳ್ಳೆ ಸನ್ಮಾರ್ಗದಲ್ಲಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವಂಥದ್ದು ಬಡವರಿಗೆ ಬಲಿದರಿಗೆ ಆ ನಿರ್ಗತಿಕರಿಗೆ ಈ ಜನಗಳಿಗೆ ನಮ್ಮ ಕೈಲಾದಂತಹ ಸಹಾಯಗಳನ್ನು ಮಾಡುವಂತದ್ದು ಕೋಟ್ಯಾಧೀಶ್ವರರು ಶ್ರೀಮಂತರುಗಳೇ ಸಹಾಯ ಮಾಡಬೇಕು ಅಂತ ಅಲ್ಲ ನಾವು ಕೂಡ ಸಾಮಾನ್ಯ ಮನುಷ್ಯರು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟರ ಮಟ್ಟಿಗೆ ನಾವು ಸಹಾಯವನ್ನ ಮಾಡಬಹುದು ಅತಿ ಹೆಚ್ಚಿಗಿನ ಸಹಾಯ ಮಾಡುವಷ್ಟು ದೇವರು ನಮಗೆ ಕೊಟ್ಟಿಲ್ಲ ಅಂದ್ರೆ ಪರವಾಗಿಲ್ಲ ಅಟ್ಲೀಸ್ಟ್ ಒಂದು ಸಾಸಿವೆಗೆ ಕಾಳಷ್ಟು ಸಹಾಯವನ್ನ ಮಾಡುವಷ್ಟು ಪುಣ್ಯವನ್ನ ನಮಗೆ ಕೊಟ್ಟಿದ್ದಾನೆ ಅಂದ್ರೆ ಅದನ್ನ ಖಂಡಿತವಾಗಿ ಒಬ್ಬ ಮನುಷ್ಯ ಮನುಷ್ಯನಾಗಿ ನಾವು ಹುಟ್ಟಿದ ಮೇಲೆ ಭೂಮಿ ಮೇಲೆ ನಮ್ಮ ಕರ್ತವ್ಯವನ್ನ ನಾವು ಮಾಡಲೇಬೇಕಾಗತ್ತೆ ಒಬ್ಬ ಮನುಷ್ಯ ಅಂದ ಮೇಲೆ ಅವನು ಒಬ್ಬರಿಗೊಬ್ಬರಿಗೆ ಸಹಾಯವನ್ನ ಮಾಡಿಕೊಂಡೆ ಮಾಡಿಕೊಂಡ್ರೇನೆ ಮಾಡಿದ್ರೇನೆ ಅದು ಮುಂದಕ್ಕೆ ಜೀವನ ಅನ್ನೋದ್ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಹಾಗಾಗಿ ಏನ್ ಮಾಡ್ಬೇಕಪ್ಪ ಈ ಒಂದು ರೂಪಾಯಿ ನಾಣ್ಯವನ್ನು ಉಪಯೋಗಿಸಿ ಅನ್ನುವಂಥದ್ದು ಈ ಪೌರ್ಣಮಿಯ ದಿನ ಅನ್ನುವಂಥದ್ದು ಅಥವಾ ಈ ಅಮಾವಾಸ್ಯ ದಿನ ಅನ್ನುವಂಥದ್ದು ಇದು ಒಳ್ಳೇದನ್ನಾಗಿರ್ಬಹುದು ಕೆಟ್ಟದನ್ನಾಗಿರ್ಬಹುದು ಬೇಗ ಅಬ್ಸರ್ವ್ ಮಾಡಿಕೊಳ್ಳುವಂತಹ ಗುಣವನ್ನ ಹೊಂದಿದೆ ಒಳ್ಳ ಶಕ್ತಿಗಳು ಕೂಡ ಅಪಾರವಾಗಿರ್ತದೆ ಕಿಟ ದುಷ್ಟಶಕ್ತಿಗಳ ಪ್ರಭಾವವು ಕೂಡ ಅಪಾರವಾಗಿರ್ತದೆ ಯಾವುದನ್ನ ನಾವು ಬೇಗ ತೆಗೆದುಕೊಳ್ತೀವಿ ಅಕ್ಸೆಪ್ಟ್ ಮಾಡ್ತೀವಿ ಅದು ಅದು ಬೇಗ ಸಿದ್ಧಿ ಆಗ್ತಾ ಹೋಗ್ತದೆ ಹಾಗಾಗಿ ನಾವು ಒಳ್ಳೇದನ್ನ ಎಕ್ಸೆಪ್ಟ್ ಮಾಡ್ತಾ ಹೋಗೋಣ ನಮಗೂ ಕೂಡ ಒಳ್ಳೇದಾಗ್ತಾ ಹೋಗ್ತದೆ ಹಾಗಾದ್ರೆ ಈ ಒಳ್ಳೆದನ್ನ ಎಕ್ಸೆಪ್ಟ್ ಮಾಡುವಂತಹ ಗುಣಗಳಲ್ಲಿ ಈ ಒಂದು ಋತದಂತಹ ಒಂದು ಏನು ಏನು ಪರಿಹಾರವನ್ನ ಮಾಡಿಕೊಳ್ಬಹುದು ಅಂದಾಗ ಸಾಮಾನ್ಯವಾಗಿ ಎಷ್ಟೋ ಜನಕ್ಕೆ ಮನೆಯಲ್ಲಿ ದುಡಿದಂತಹ ದುಡ್ಡು ಕೈಯಲ್ಲಿ ನಿಲ್ತಾ ಇರೋದಿಲ್ಲ ಎಷ್ಟೇ ಕಷ್ಟಪಟ್ಟು ಸಂಪದ ಮಾಡ್ತಾರೆ ಒಂದಲ್ಲ ಎರಡಲ್ಲ ಅಂತ ನಾನಾ ವಿಧವಾದಂತಹ ಬಿಸ್ನೆಸ್ ಗಳನ್ನ ಮಾಡ್ತಾ ಇರ್ತಾರೆ ಟಾಸ್ಕಿಂಗ್ ಮಾಡ್ಕೊಂಡು ಮಲ್ಟಿ ಬಿಸ್ನೆಸ್ ಗಳನ್ನ ಮಾಡುವಂತವ್ರು ಇರ್ತಾರೆ ಆದ್ರೂ ಕೂಡ ಏನೇ ಮಾಡಿದ್ರು ಕೂಡ ಕೈಯಲ್ಲಿ ದುಡ್ಡು ನಿಲ್ತಿರೋದಿಲ್ಲ ಹಣ ಸಂಪಾದನೆ ಅಂತದ್ ಆಗ್ತಾ ಇರೋದಿಲ್ಲ ಬಹಳಷ್ಟು ಕಷ್ಟವನ್ನ ಅನುಭವಿಸ್ತಾ ಇರ್ತಾರೆ ಈ ರೀತಿಯಂತ ಧನ ಸಂಪಾದನೆಯ ಮಾರ್ಗಗಳಲ್ಲಿ ಅಡ್ಡಿ ಅಡಚಣೆಗಳಾದಾಗ ನಮ್ಗೆ ಕಷ್ಟಗಳು ಅನ್ನೋದು ಎದುರಾದಾಗ ಈ ರೀತಿಯಂತಹ ಒಂದು ಪರಿಹಾರಗಳನ್ನ ನೀವು ಬಹಳ ಶಕ್ತಿಯುತವಾದಂತಹ ದಿನಗಳಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದು ರೂಪಾಯಿ ನಾಣ್ಯದಿಂದ ಉಪಯೋಗಿಸಿ ಮಾಡ್ಕೊಳ್ಳುವಂತ ಈ ಪೌರ್ಣಮಿ ದಿನದಂದು ಒಂದು ರೂಪಾಯಿ ನಾಣ್ಯವನ್ನ ತೆಗೆದುಕೊಳ್ಳಿ ಪೌರ್ಣಮಿಯ ದಿನದಂದು ನೀವು ಏನೇನು ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಳ್ಬೇಕು ನಮ್ಮ ಚಾನೆಲ್ನಲ್ಲಿ ನಾವು ಹೇಳ್ತಿರ್ತೀವಿ ವಿಡಿಯೋಸ್ ವೀಡಿಯೋಸ್ಗಳು ಹೇಳ್ತೀವಿ ಪೌರ್ಣಮಿ ಅಮಾವಾಸ್ಯ ದಿನಗಳಲ್ಲಿ ಪೂಜೆ ಮಾಡ್ಕೊಳ್ತದ ಅದೆಲ್ಲ ಮಾಡ್ಕೊಳ್ಳಿ ಅದರ ಜೊತೆಗೆ ಈ ಒಂದು ಪರಿಹಾರವನ್ನು ಕೂಡ ಮಾಡ್ಕೊಳ್ಳಿ ಸಾಯಂಕಾಲ ಪೌರ್ಣಮಿಯ ದಿನದಂದು ರಾತ್ರಿ ಸಾಯಂಕಾಲ ಮಲಗುವಂತಹ ವೇಳೆಯಲ್ಲಿ ಒಂದು ರೂಪಾಯಿ ನಾಣ್ಯವನ್ನು ತೆಗೆದುಕೊಳ್ಳಿ ಆ ಒಂದು ರೂಪಾಯಿ ನಾಣ್ಯವನ್ನು ನಿಮ್ಮ ದೇವರ ಒಂದು ಪೂಜಾ ಮಂದಿರದಲ್ಲಿ ನಿಮ್ಮ ಇಷ್ಟ ದೇವರು ಅಥವಾ ಕುಲದೇವರ ಮುಂದೆ ಇಟ್ಟು ಪೂಜೆಯನ್ನ ಮಾಡಿ ಪೂಜೆಯನ್ನ ಮಾಡಿಬಿಟ್ಟು ಆ ಒಂದು ಇಷ್ಟ ದೇವರ ಮುಂದೆ ಹಾಗೂ ನಿಮ್ಮ ಒಂದು ಕುಲದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ ನನಗೆ ಈ ರೀತಿಯಾದಂತಹ ಸಮಸ್ಯೆಗಳಿದೆ ಆರ್ಥಿಕ ಪರವಾಗಿ ಧನ ಒಂದು ಸಂಪಾದನೆಯ ಪರವಾಗಿ ಅದೆಲ್ಲವೂ ಕೂಡ ನಿವಾರಣೆ ಆಗಬೇಕು ಆದಷ್ಟು ಬೇಗ ಶೀಘ್ರವಾಗಿ ಧನ ಪ್ರಾಪ್ತಿಯಾಗಬೇಕು ಅನ್ನುವಂತಹ ಒಂದು ಉದ್ದೇಶದಿಂದ ಈ ಒಂದು ಪರಿಹಾರವನ್ನ ಮಾಡ್ತಾ ಇದ್ದೇನೆ ನನಗೆ ಕರ್ಮಗಳೆಲ್ಲ ನಿವಾರಣೆ ಆಗಲಿ ನನಗೆ ಉತ್ತಮವಾದಂತಹ ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ನನಗೆ ಅವಕಾಶವನ್ನ ಮಾಡ್ಕೊಡಿ ಅಂತ ಹೇಳಿ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಒಂದು ಸಂಕಲ್ಪವನ್ನ ಮಾಡ್ಕೊಳ್ತಾ ಆ ಒಂದು ರೂಪಾಯಿ ನಾಣ್ಯವನ್ನ ಇಡೀ ದಿನ ರಾತ್ರಿ ನಿಮ್ಮ ಜೊತೆ ಇರೋ ಹಾಗೆ ಮಲಗುವಾಗ ನಿಮ್ಮ ಪರ್ಸ್ ಅಲ್ಲ ಸಾರಿ ನಿಮ್ಮ ಜೇಬ್ನಲ್ಲೋ ಅಥವಾ ನಿಮ್ಮ ಟೀ ಶರ್ಟ್ ಶರ್ಟ್ ಜೇಬ್ನಲ್ಲೋ ಅಥವಾ ದಿಂಬಿನ ಕೆಳಗಡೆ ಇಟ್ಕೊಂಡು ಮಲ್ಕೊಂಡ್ರೆ ಬಹಳಷ್ಟು ಒಳ್ಳೇದು ಈ ರೀತಿಯಾಗಿ ನಿಮ್ಗೆ ನಿಮ್ಮ ಶರೀರಕ್ಕೆ ಅದು ತಾಕುವ ರೀತಿಯಾಗಿ ಅದು ನಿಮಗೆ ಕನೆಕ್ಟ್ ಆಗುವಂತಹ ರೀತಿಯಾಗಿ ಆ ಒಂದು ರೂಪಾಯಿ ನಾಣ್ಯವನ್ನ ಇಟ್ಕೊಂಡಿರಬೇಕಾಗುತ್ತೆ ಈ ರೀತಿಯಾಗಿ ಇಟ್ಕೊಂಡ ನಂತರ ಆ ಒಂದು ರೂಪಾಯಿ ನಾಣ್ಯವನ್ನ ಇವತ್ತು ಬುಧವಾರ ಪೌರ್ಣಮಿ ದಿನದಂದು ಈ ಪರಿಹಾರವನ್ನ ರಾತ್ರಿ ಮಾಡ್ಕೊಂಡ್ರೆ ಬೆಳಗ್ಗೆ ಎದ್ದು ಏನು ಗುರುವಾರ ದಿನದಂದು ಆ ಒಂದು ರೂಪಾಯಿ ನಾಣ್ಯವನ್ನ ತೆಗೆದು ನೀವು ಆ ಒಂದು ಪಿಲ್ಲೋ ಇಟ್ಟಿರುವಂತಹ ಒಂದು ರೂಪಾಯಿ ತೆಗೆದು ಅದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯ ಹತ್ತಿರದಲ್ಲಿರುವಂತಹ ದೇವಾಲಯಗಳು ಯಾವುದೇ ದೇವಾಲಯ ಆಗಿರಬಹುದು ಶಿವನ ದೇವಾಲಯ ಆಗಿರ್ಬಹುದು ವಿಷ್ಣು ದೇವನ ವಿಷ್ಣು ದೇವರ ದೇವಾಲಯ ಆಗಿರಬಹುದು ಅಥವಾ ಇನ್ಯಾವುದೇ ದೇವರ ದೇವಾಲಯಗಳಾಗಿರಬಹುದು ದೇವಿ ಅಥವಾ ದೇವತೆ ಯಾವ ದೇವಾಲಯವಾದರೂ ಪರವಾಗಿಲ್ಲ ಆ ದೇವಾಲಯದ ಪ್ರಾಂಗಣದಲ್ಲಿ ಇರುವಂತಹ ಬಡವರಾಗಿರುವಂತಹ ಭಿಕ್ಷ ಭಿಕ್ಷಾಟನೆ ಮಾಡ್ತಾ ಇರುವಂತಹ ಭಿಕ್ಷುಕರಗಳಿಗೆ ಅದನ್ನು ದಾನವಾಗಿ ನೀಡಿ ಒಂದು ರೂಪಾಯಿನೇ ನೀಡಬೇಕಂದ್ರೆ ಅದ್ರ ಜೊತೆಗೆ ಇನ್ನೂ ಸ್ವಲ್ಪ ಸೇರಿಸಿ ನೀಡ್ತೀವಿ ಅಂದ್ರೆ ಅದು ನಿಮ್ಮ ಒಂದು ಕಂಫರ್ಟಬಲ್ ನೀವೇನ್ ಬೇಕಾದ್ರೂ ಮಾಡಬಹುದು ಅಥವಾ ಒಂದು ರೂಪಾಯಿ ಸಾಕು ಅದನ್ನೇ ನೀಡ್ತೀವಿ ಅಂದ್ರೆ ಅದನ್ನಾದ್ರೂ ನೀಡಬಹುದು ಈ ರೀತಿ ಒಂದು ರೂಪಾಯಿ ನಾಣ್ಯವನ್ನ ನೀಡಿ ನನಗಿರುವಂತಹ ಕಷ್ಟಗಳೆಲ್ಲ ನಿವಾರಣೆ ಆಗಲಿ ಅಂತ ಹೇಳಿ ಆ ಒಂದು ದೇವಸ್ಥಾನದಲ್ಲಿ ಆ ದೇವರ ಮುಂದೆ ಪ್ರಾರ್ಥನೆಯನ್ನ ಮಾಡ್ಕೊಂಡು ನಿಮ್ಮ ಕೆಲಸಗಳನ್ನ ಮುಂದ ಮುಂದಾಕ್ತಾ ಹೋಗಿ ಈ ರೀತಿಯಾಗಿ ಮಾಡ್ಕೊಳ್ಳೋದ್ರಿಂದಾಗಿ ನಿಮಗಿರುವಂತಹ ಸಮಸ್ಯೆಗಳೆಲ್ಲವೂ ಕೂಡ ಅತಿ ಕ್ರಮೇಣವಾಗಿ ಒಂದೊಂದಾಗಿ ಒಂದೊಂದಾಗಿ ತೀರ್ಥ 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 ನಿಮ್ಗೆ ಧನಾಗಮನಗಳು ಹೆಚ್ಚಾಗ್ತದೆ ಧನಾಗ ಆ ಗಮನದ ಮಾರ್ಗಗಳೇನಿರುತ್ತಲ್ಲ ಆ ಮಾರ್ಗಗಳಲ್ಲಿ ಅಡೆತಡೆಗಳೇನಿರುತ್ತಲ್ಲ ಸಮಸ್ಯೆಗಳೇನಿರುತ್ತಲ್ಲ ಆ ಸಮಸ್ಯೆಗಳನ್ನ ನಿವಾರಣೆ ಆಗ್ತಾ ಹೋಗ್ತದೆ ಈ ವಿಧದಂತಹ ಒಂದು ಪರಿಹಾರವನ್ನ ಪೌರ್ಣಮಿಯ ದಿನದಂದು ಮಾಡ್ಕೊಂಡು ನೋಡಿ ಒಂದು ರೂಪಾಯಿ ನಾಣ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳಷ್ಟು ಉತ್ತಮವಾದಂತಹ ಫಲಿತಾಂಶಗಳನ್ನ ಪಡ್ಕೊಳ್ತೀರಿ ಹಾಗೇನೆ ಆ ಅಭಿವೃದ್ಧಿ ಅಂತದ್ ಹಾಕ್ತಾ ಹೋಗ್ಲಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಧನ್ಯವಾದಗಳು ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸರ್ವೇಜನ ಸುಖಿನೋ ಭವಂತ